ಆತ್ಮೀಯ ವೀಕ್ಷಕರೇ, ಜ್ಞಾನ ವಿಸ್ತಾರ ಪ್ರಸ್ತುತಪಡಿಸುತ್ತಿರುವ ಕನ್ನಡ ಕ್ವಿಸ್ ಕಾರ್ಯಕ್ರಮದ ನಾಲ್ಕನೇ ಸಂಚಿಕೆಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ರೂಪಾಯಿ ಭಾರತ ದೇಶದ ಹಣವಾದರೆ ಡಾಂಗ್ ಯಾವ ದೇಶದ ಹಣ? ಎರಡನೇ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ರಾಕೆಟ್ ಉಡಾಯಿಸಿದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಮೂರನೇ ಪ್ರಶ್ನೆ, ಡಿಜಿಟಲ್ ಕರೆನ್ಸಿಯಾದ ಬಿಟ್ಕಾಯಿನ್ ಅನ್ನು ಯಾವ ಬ್ಯಾಂಕ್ ನಿಯಂತ್ರಿಸುತ್ತದೆ? ನಾಲ್ಕನೇ ಪ್ರಶ್ನೆ, ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ಐದನೇ ಪ್ರಶ್ನೆ, ಸತತವಾಗಿ ನಾಲ್ಕು ಬಾರಿ ಅಮೆರಿಕದ ಅಧ್ಯಕ್ಷ ಹುದ್ದೆ ಅಲಂಕರಿಸಿದವರು ಯಾರು? ಆರನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮೊಬೈಲ್ ಫೋನಿನ ಸಾರ್ವಜನಿಕ ಬಳಕೆ ಪ್ರಾರಂಭವಾಯಿತು? ಏಳನೇ ಪ್ರಶ್ನೆ, ವಿಶ್ವದಲ್ಲೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನೋಟ್ಗಳನ್ನು ಪರಿಚಯಿಸಿದ ದೇಶ ಯಾವುದು? ಎಂಟನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಪ್ರತಿ ಮನುಷ್ಯನ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಎಷ್ಟು ಲೀಟರ್ ನೀರು ಬೇಕೆಂದು ಶಿಫಾರಸು ಮಾಡಿದೆ? ಒಂಬತ್ತನೇ ಪ್ರಶ್ನೆ, ಟೊಮ್ಯಾಟೋ ಹಣ್ಣನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು? ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ, ಪಯನೀರ್ ಯಾವ ದೇಶದ ಬಾಹ್ಯಾಕಾಶ ನೌಕೆಯಾಗಿದೆ? ನಿಮ್ಮ ಉತ್ತರಗಳನ್ನು ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ಸಹ ಹಾಕಬಹುದು ಅಥವಾ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸಬಹುದು. ನಿಮ್ಮ ಉತ್ತರಗಳನ್ನು ಕಳಿಸುವಾಗ ಸಂಚಿಕೆ ಸಂಖ್ಯೆಯನ್ನು ಸಹ ಕಳಿಸಿಕೊಡಿ. ನಮ್ಮ ಇಮೇಲ್ ವಿಳಾಸ contact.jnanavistara@gmail.com. ಈ ಸಂಚಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಇನ್ನೂ ನೀವು ನಮ್ಮ ಜ್ಞಾನ ವಿಸ್ತಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಅನೇಕ ಕ್ವಿಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ.